ಇನ್ನು ಗೇಟ್ ನಂಬರ್ 19 ಆ ಗೇಟ್ ಸಂಪೂರ್ಣವಾಗಿ ಕಿತ್ಕೊಂಡು ಹೋಗಿದೆ. ಎರಡೂ ಜಿಲ್ಲೆಯ ಜನಪ್ರತಿನಿಧಿಗಳು ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ. ಮಧ್ಯರಾತ್ರಿಯಲ್ಲಿ ಡ್ಯಾಮೇಜ್ ಆದಂತಹ ಗೇಟ್ ಬಳಿ ಸಿಬ್ಬಂದಿ ಬಂದಿದ್ದಾರೆ. ವಿಜಯನಗರ ಶಾಸಕ ಗವಿಯಪ್ಪ, ಕೊಪ್ಪಳ ಶಾಸಕ ಹೆಟ್ನಾಳ್ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಎರಡೂ ಜಿಲ್ಲೆಗಳ ಎಸ್ಪಿಗಳು, ಟಿಬಿ ಡ್ಯಾಂ ಅಧಿಕಾರಿಗಳು ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ತುಂಗಾಭದ್ರಾ ಜಲಾಶಯದ 19 ಚೈನ್ ಲಿಂಕ್ ಗೇಟ್ ಕಟ್ ಆಗಿದೆ. ಹೀಗಾಗಿ ಸಚಿವ ಶಿವರಾಜ ತಂಗಡಗಿ ಚಾಮರಾಜನಗರದಿಂದ ಹೊಸಪೇಟೆಗೆ ಬಂದಿದ್ದಾರೆ, ಸ್ಥಳಕ್ಕೆ ಬಂದಿದ್ದಾರೆ, ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಎರಡೂ ಜಿಲ್ಲೆಯ ಅಧಿಕಾರಿಗಳು ಜನಪ್ರತಿನಿಧಿಗಳು ಅಲರ್ಟ್ ಆಗಿದ್ದು ಈಗಾಗಲೇ ಮಧ್ಯರಾತ್ರಿಯಲ್ಲಿ ಟಿಬಿ ಡ್ಯಾಂನ ಗೇಟ್ ಕಟ್ ಆಗಿದೆ ಅನ್ನುವಂತಹ ಮಾಹಿತಿ ತಿಳಿದ ತಕ್ಷಣ ಶಿವರಾಜ ತಂಗಡಗಿ, ಬಸವರಾಜ ಹಿಟ್ನಾಳ್ ಇಬ್ಬರೂ ಕೂಡ ಸ್ಥಳಕ್ಕೆ ಆಗಮಿಸಿ ಅಲ್ಲಿ ಸ್ಥಳ ಪರಿಶೀಲನೆಯನ್ನು ಮಾಡಿದ್ದಾರೆ. ಕಾರಣ ಏನು ಅನ್ನೋದನ್ನು ತಿಳಿದುಕೊಂಡಿದ್ದಾರೆ, ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದ್ದಾರೆ. ದುರಸ್ತಿ ಕಾರ್ಯ ಮಾಡೋದು ಯಾವಾಗ, ಹೇಗೆ, ಎಷ್ಟು ಬೇಗ ಸಾಧ್ಯ ಅನ್ನೋದ್ರ ಬಗ್ಗೆ ಈಗಲೂ ಕೂಡ ಚರ್ಚೆಯನ್ನು ಮಾಡ್ತಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಮಧ್ಯರಾತ್ರಿಯಲ್ಲಿ ತುಂಗಾಭದ್ರಾ ಡ್ಯಾಂನ ಗೇಟ್ ಕಟ್ ಆಗಿದೆ ಎನ್ನುವಂತಹ ಮಾಹಿತಿ ತಿಳಿದ ತಕ್ಷಣ ಬಸವರಾಜ ಹಿಟ್ನಾಳ್ ಹಾಗೂ ಶಿವರಾಜ ತಂಗಡಗಿ ಜೊತೆಗೆ ಅಧಿಕಾರಿಗಳು, ಎರಡೂ ಜಿಲ್ಲೆಯ ಅಧಿಕಾರಿಗಳು, ಜನಪ್ರತಿನಿಧಿಗಳು ಸ್ಥಳಕ್ಕೆ ದೌಡಾಯಿಸಿ ಅಲ್ಲಿಯ ಸ್ಥಳ ಪರಿಶೀಲನೆಯನ್ನು ಮಾಡಿದ್ದಾರೆ. ತುಂಗಾಭದ್ರಾ ಡ್ಯಾಂ ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನು ಮಾಡಿದ್ದಾರೆ. ದುರಸ್ತಿ ಕಾರ್ಯವನ್ನು ಎಷ್ಟು ಬೇಗ ಮಾಡೋದಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಚರ್ಚಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.